ಹಲೋ ಫ್ರೆಂಡ್ಸ್, ನೀವು ನಮ್ಮ ಕನ್ನಡ ಮಾಧ್ಯಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣಿಸ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಾವಿವತ್ತು ಜಪಾನ್ ದೇಶದ ಬಗ್ಗೆ ಕೆಲವು ಸಂಗತಿಗಳನ್ನ ತಿಳಿಯೋಣ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಜಪಾನ್ ದೇಶವು ಟೆಕ್ನಾಲಜಿಯಲ್ಲಿ ಮುಂದುವರೆದ ದೇಶ. ಜಪಾನ್ ಶೌಚಾಲಯಗಳು ಇದಕ್ಕೆ ಹೊರತಲ್ಲ. ಇಲ್ಲಿನ ಟಾಯ್ಲೆಟ್ ಸೀಟ್ಗಳಲ್ಲಿ ಬಳಸಿರುವ ಟೆಕ್ನಾಲಜಿಯನ್ನು ನೀವು ಒಮ್ಮೆ ನೋಡಲೇಬೇಕು. ಅನೇಕ ಜನರು ಟಾಯ್ಲೆಟ್ ರೂಮ್ನಲ್ಲಿ ಮೊಬೈಲ್ ನೋಡಿಕೊಂಡೇ ಅನೇಕ ಸಮಯವನ್ನ ವ್ಯರ್ಥ ಮಾಡ್ತಾರೆ. ಅಂತವರಿಗಿದು ಹೇಳಿ ಮಾಡಿಸಿದ ಟಾಯ್ಲೆಟ್. ಇದರಲ್ಲಿ ಹೊರಗಡೆಯಿಂದ ಬರುವ ಶಬ್ದವನ್ನ ನಿಯಂತ್ರಿಸುವ ತಂತ್ರಾಂಶವನ್ನ ಅಳವಡಿಸಲಾಗಿದೆ. ಅಲ್ಲದೆ ನಿಮಗಿಷ್ಟವಾದ ಮ್ಯೂಸಿಕ್ ಅನ್ನು ಕೂಡ ಕೇಳಬಹುದು. ಹವಾಗುಣಕ್ಕೆ ತಕ್ಕಂತೆ ಟಾಯ್ಲೆಟ್ ಸೀಟ್ ಅದಾಗಿಯೇ ಬೆಚ್ಚಗಾಗುವ ಮತ್ತು ತಣ್ಣಗಾಗುವ ತಂತ್ರಾಂಶವನ್ನು ಕೂಡ ಅಳವಡಿಸಲಾಗಿದೆ. ಅಲ್ಲದೆ ಸುಗಂಧ ದ್ರವ್ಯವನ್ನ ಅದು ಸಿಂಪಡಿಸುತ್ತಿರುತ್ತದೆ. ಜಪಾನ್ ಜನರು ಅವರ ಚರ್ಮದ ರಕ್ಷಣೆಗೆ ತುಂಬಾನೇ ಕಾಳಜಿಯನ್ನ ಮಾಡ್ತಾರೆ. ಜಪಾನ್ನ ಹಾಕೋನ್ನಲ್ಲಿರುವ ಯುನೆಸುನ್ ಸ್ಪಾ ರೆಸಾರ್ಟ್ನಲ್ಲಿ ವಿಚಿತ್ರವಾಗಿ ಸ್ನಾನ ಮಾಡುವ ಪದ್ಧತಿಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅವರು ಹಂದಿ ಮಾಂಸದ ಸೂಪ್ ಮತ್ತು ರೋಮನ್ ನೂಡಲ್ಸ್ ವ್ಯಾಟ್ನಿಂದ ಸ್ನಾನವನ್ನ ಮಾಡ್ತಾರಂತೆ. ಛೀ, ಅದಕ್ಕೆ ಅವರು ಈ ರೀತಿ ಸ್ನಾನ ಮಾಡ್ತಾರೆ ಅಂದ್ಕೋತಿದ್ದೀರಾ? ಅಲ್ಲಿನ ಜನರು ಸುಂದರವಾದ ಚರ್ಮವನ್ನ ಹೊಂದುವ ಬಗ್ಗೆ ಬಹಳ ಕಾಳಜಿಯನ್ನ ವಹಿಸ್ತಾರೆ ಮತ್ತು ಹಂದಿ ಮಾಂಸದ ಸೂಪ್ಗಳಲ್ಲಿ ಅಧಿಕ ಕೊಲಾಜಿನ್ ಇರುತ್ತದೆ. ಇದರಲ್ಲಿ ಪ್ರತಿಯೊಬ್ಬರು ಮೋಜು ಮಾಡಬಹುದು ಮತ್ತು ರೋಮನ್ ನೂಡಲ್ಸ್ನ ಆರೋಗ್ಯಕರ ಅಂಶಗಳ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದೆಂಬುದು ಅಲ್ಲಿನ ಜನರ ವಾದ. ನೀವೇನಾದರೂ ಒಂದು ವೇಳೆ ಅಲ್ಲಿಗೆ ಹೋದರೆ ಹೀಗೆ ಸ್ನಾನ ಮಾಡಬೇಕೆಂದು ರೂಲ್ಸ್ಗಳಿಲ್ಲ. ಅಲ್ಲಿ ಗ್ರೀನ್ ಟೀ ರೀತಿಯ ಅನೇಕ ವಿಧವಾದ ಸ್ನಾನಗಳು ಕೂಡ ಲಭ್ಯವಿವೆ. ಕಿಟ್ಕ್ಯಾಟ್. ನಮ್ಮ ದೇಶದಲ್ಲಿ ನಾವು ಕಿಟ್ಕ್ಯಾಟ್ ತಗೊಂಡಾಗ ಸಾಮಾನ್ಯವಾಗಿ ಒಂದೇ ಫ್ಲೇವರ್ ಇರುತ್ತೆ. ಆದರೆ ಜಪಾನ್ನಲ್ಲಿ ನಮ್ಮ ಊಹೆಗೂ ನಿಲುಕದಷ್ಟು ಮಾದರಿಯ ಕಿಟ್ಕ್ಯಾಟ್ಗಳಿವೆ. ಸೋಯಾ ಸಾಸ್ ಕಿಟ್ಕ್ಯಾಟ್, ಯುರೋಪಿಯನ್ ಚೀಸ್ ಕಿಟ್ಕ್ಯಾಟ್, ಗ್ರಿಲ್ಡ್ ಕಾರ್ನ್ ಕಿಟ್ಕ್ಯಾಟ್, ಮೀಸೋ ಕಿಟ್ಕ್ಯಾಟ್, ಸ್ವೀಟ್ ಪೊಟ್ಯಾಟೋ, ಹೀಗೆ 300 ಅಧಿಕ ಫ್ಲೇವರ್ಸ್ ಇರುವ ಕಿಟ್ಕ್ಯಾಟ್ಗಳು ದೊರೆಯುತ್ತವೆ. ಜಪಾನ್ ದೇಶದಲ್ಲಿ ಐಸ್ ಕ್ರೀಮ್ಗಳು ಕರಗೋದಿಲ್ವಂತೆ. ನಾವು ಐಸ್ ಕ್ರೀಮ್ ಕೊಂಡೊಡನೆ ಕೇವಲ 1-2 ನಿಮಿಷಗಳಲ್ಲೇ ಕರಗಲು ಶುರುವಾಗುತ್ತೆ. ಆದರೆ ಜಪಾನ್ನಲ್ಲಿ ಆಗಿಲ್ಲ. 2011 ಅಲ್ಲಿ ಭಾರಿ ಸುನಾಮಿಯಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಯಿತು. ಆಗ ಸ್ಟ್ರಾಬೆರಿಗಳ ಬಗ್ಗೆ ಪ್ರಯೋಗವನ್ನ ನಡೆಸುತ್ತಿದ್ದಾಗ ವಿಜ್ಞಾನಿಗಳು ಆಕಸ್ಮಿಕವಾಗಿ ಕೆನೆಯನ್ನ ತಕ್ಷಣವೇ ಗಟ್ಟಿಗೊಳಿಸುವ ರಾಸಾಯನಿಕವನ್ನು ಕಂಡುಹಿಡಿದರು. ಈ ಸಂಯುಕ್ತದಿಂದ ತಯಾರಿಸಿದ ಐಸ್ ಕ್ರೀಮ್ ಬಾರ್ಗಳು ಕರಗದೆ 5 ನಿಮಿಷಗಳವರೆಗೂ ಇರುತ್ತವೆಗಿಂತೆ. ಜಪಾನ್ನಲ್ಲಿ ಟ್ರೈನ್ಗಳು ಯಾವುದೇ ಕಾರಣಕ್ಕೂ ತಡವಾಗಿ ಬರೋದಿಲ್ವಂತೆ. 2017 ಒಮ್ಮೆ 20 ಸೆಕೆಂಡ್ಸ್ಗಳ ಮುಂಚಿತವಾಗಿ ರೈಲೊಂದು ನಿಲ್ದಾಣದಿಂದ ಹೊರಟಿತ್ತಂತೆ. ಇದನ್ನೇ ದೊಡ್ಡ ನ್ಯೂಸ್ ಆಗಿ ಮಾಡಿ ಎಲ್ಲ ಪೇಪರ್ಗಳ ಹೆಡ್ಲೈನ್ಸ್ ಅಲ್ಲಿ ಬರುವಂತೆ ಮಾಡಿದ್ರು. ವಿಶ್ವದಲ್ಲೇ ಜಪಾನ್ ಟ್ರೈನ್ಸ್ಗಳಷ್ಟು ಸಮಯಕ್ಕೆ ಸರಿಯಾಗಿ ಯಾವ ರೈಲ್ಗಳು ಕೂಡ ಬರೋದಿಲ್ಲ. ಇಷ್ಟೇ ಅಲ್ಲ, ಜಪಾನ್ನಲ್ಲಿ ಟ್ರಾಫಿಕ್ ಲೈಟ್ಸ್ಗಳು ಕೂಡ ವಿಭಿನ್ನವಾಗಿವೆ. ಪ್ರಪಂಚದಲ್ಲೆಲ್ಲ ಕೆಂಪು ಬಣ್ಣದ ಲೈಟ್ ಬಂದರೆ ನಿಲ್ಲು ಮತ್ತು ಹಸಿರು ಬಂದರೆ ಹೋಗು ಎಂಬುದನ್ನು ಸೂಚಿಸುತ್ತವೆ. ಆದರೆ ಜಪಾನ್ನಲ್ಲಿ ಹಸಿರಿಗೆ ಬದಲಾಗಿ ನೀಲಿಯನ್ನ ಬಳಸ್ತಾರೆ. ಜಪಾನ್ ದೇಶದ ಆಫೀಸ್ಗಳಲ್ಲಿ ಮಲಗೋದು ಸರ್ವೇ ಸಾಮಾನ್ಯವಂತೆ. ಬೇರೆ ದೇಶದಲ್ಲೆಲ್ಲ ಕ್ಲಾಸ್ ರೂಮ್ನಲ್ಲಿ ಅಥವಾ ಆಫೀಸ್ನಲ್ಲಿ ಮಲಗಿದರೆ ಒಂದು ರೀತಿಯ ಮುಜುಗರಕ್ಕೆ ಒಳಗಾಗ್ತೇವೆ. ಆದರೆ ಜಪಾನ್ನಲ್ಲಿ ಆಗಿಲ್ಲ. ಆಫೀಸ್ನಲ್ಲಿ ಮಲಗಿದರೆ ಅದು ಕೆಲಸಕ್ಕೆ ಕೊಟ್ಟಿರುವ ನಿಷ್ಠೆಗೆಂದು ತಿಳಿತಾರಂತೆ. ಎಷ್ಟೋ ಕಂಪನಿಗಳಲ್ಲಿ 30 ನಿಮಿಷಗಳ ಕಾಲ ಮಲಗಲು ಅವಕಾಶವಿರುತ್ತದೆಯಂತೆ. ಇದಿಷ್ಟು ಜಪಾನ್ ದೇಶದ ಬಗ್ಗೆ ಮಾಹಿತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾಧ್ಯಮ ಚಾನಲ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.